ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರ್ತೇನೆ. ನೀವು ಪಠ್ಯಪುಸ್ತಕವನ್ನು ಅವಲೋಕಿಸಿದ್ದೀರಿ. ಅದರಲ್ಲಿ ಪದ್ಯ ಭಾಗವನ್ನು ನೀವು ನೋಡಿದಾಗ ಹಳಗನ್ನಡ ಕಾವ್ಯದ ವಿಚಾರ ಇದೆ, ನಡುಗನ್ನಡ ಕಾವ್ಯದ ವಿಚಾರ ಇದೆ, ಹೊಸಗನ್ನಡ ಕವಿತೆಗಳ ವಿಚಾರ ಇದೆ. ಇದರ ಜೊತೆಗೆ ವಚನ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯವೂ ಕೂಡ ಇದೆ. ವಚನ ಸಾಹಿತ್ಯ ಮತ್ತು ಕೀರ್ತನ ಸಾಹಿತ್ಯ ಬರುವಂಥದ್ದು ಯಾವ ಕಾಲಘಟ್ಟದಲ್ಲಿ ಅಂದರೆ ನಡುಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ. ಕನ್ನಡ ಸಾಹಿತ್ಯವನ್ನು ನಾವು ನಾಲ್ಕು ಕಾಲಘಟ್ಟಗಳಾಗಿ ವಿಭಾಗ ಮಾಡಿಕೊಂಡಿದ್ದೀವಿ. ಒಂದು ಪೂರ್ವದ ಹಳಗನ್ನಡ, ಹಳಗನ್ನಡ, ನಡುಗನ್ನಡ, ಹೊಸಗನ್ನಡ. ಪೂರ್ವದ ಹಳಗನ್ನಡ, ಹಳಗನ್ನಡ, ಹೊಸಗನ್ನಡ ಈ ವಿಚಾರದ ಬಗ್ಗೆ ಮಾತಾಡಲಿಕ್ಕೆ ಹೊರಡೋದಿಲ್ಲ. ನನಗೆ ಈ ತರಗತಿಗೆ ಬೇಕಾಗಿರುವಂತಹ ಒಂದು ಕಾಲಘಟ್ಟದ ವಿಚಾರ ಯಾವುದು ಅಂದರೆ ನಡುಗನ್ನಡ ಸಾಹಿತ್ಯದ ಕಾಲಘಟ್ಟ. ನಡುಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ವಚನ ಸಾಹಿತ್ಯವೂ ಬರುತ್ತೆ. ವಚನ ಸಾಹಿತ್ಯ ಅಂದಾಗ ವಚನಗಳು ತನ್ನದೇ ಆದಂತಹ ಪ್ರೌಢಿಮೆಯನ್ನು ಒಳಗೊಂಡಿರುವಂಥದ್ದು. 12ನೇ ಶತಮಾನದ ಒಂದು ಕಾಲಘಟ್ಟ ಅಲ್ಲಿಂದ ಆರಂಭವಾಗೋದೇ ನಡುಗನ್ನಡ ಸಾಹಿತ್ಯ. ಆ 12ನೇ ಶತಮಾನ ಆ ಒಂದು ಕಾಲಘಟ್ಟ ಇದೆಯಲ್ಲ, ಅಲ್ಲಿ ವಚನ ಸಾಹಿತ್ಯದ ಒಂದು ಉಗಮವಾಗುತ್ತೆ. ಯಾರಿಂದ ಮತ್ತು ಯಾವ ವಚನಕಾರರು ಅಂದಾಗ ಅಲ್ಲಿ ಪ್ರಮುಖವಾಗಿ ನಮಗೆ ಗೊತ್ತಿರುವಂಥದ್ದು ಬಸವಣ್ಣನವರು ಅನ್ನುವಂತಹ ವಚನಕಾರರು. ಆದರೆ ಅದಕ್ಕೂ ಮಿಗಿಲಾಗಿ 1050ರ ಕಾಲಘಟ್ಟದಲ್ಲಿ ಜೇಡರ ದಾಸಿಮಯ್ಯನವರು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ, ವಚನ ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದು. ಹಾಗಾಗಿ ವಚನ ಸಾಹಿತ್ಯದ ಒಂದು ರೂಪುಗೊಂಡಂಥದ್ದು ಯಾರಿಂದ ಅಂದಾಗ ಜೇಡರ ದಾಸಿಮಯ್ಯ ಅಂತ ಹೇಳಿ ಗುರುತಿಸುವಂಥದ್ದು. 1150ರ ಕಾಲಘಟ್ಟದಲ್ಲಿ ಬಸವಣ್ಣನವರು ಸಾಹಿತ್ಯವನ್ನು ರಚನೆ ಮಾಡಿದಂತಹ ಒಂದು ಕಾಲಘಟ್ಟ ಅದು. ಅದಕ್ಕೂ ಮಿಗಿಲಾಗಿ ನಾವು ಗುರುತಿಸೋದಾದರೆ 1050 ಅಂದರೆ 11ನೇ ಶತಮಾನದ ಅಂತ್ಯಭಾಗ ಏನಿದೆಯೋ ಆ ಅಂತ್ಯಭಾಗದಲ್ಲಿಯೇ ಜೇಡರ ದಾಸಿಮಯ್ಯನವರ ಸಾಹಿತ್ಯ ನಮಗೆ ಕಾಣಸಿಗುವಂಥದ್ದು. ಹಾಗಾಗಿ ವಚನ ಸಾಹಿತ್ಯದ ಮೊದಲಿಗ ಯಾರು ಅಂದರೆ ಜೇಡರ ದಾಸಿಮಯ್ಯ ಅಥವಾ ದೇವರ ದಾಸಿಮಯ್ಯ ಅಂತ ಹೇಳಿ ಗುರುತಿಸುವಂಥದ್ದು. ಅಂದರೆ 12ನೇ ಶತಮಾನದ ಒಂದು ಕಾಲಘಟ್ಟ ಅದು. ಅಲ್ಲಿ ವೀರಶೈವ ಧರ್ಮವನ್ನು ಪ್ರಧಾನವಾಗಿಟ್ಟುಕೊಂಡು ಸರಳವಾದಂತಹ ಸುಲಲಿತವಾದಂತಹ ಭಾಷೆಯ ಒಂದು ಹಿನ್ನೆಲೆಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿದಂಥವ್ರು ಯಾರು ಅಂದರೆ ವಚನಕಾರರು. ವಚನ, ಕೀರ್ತನೆ ಮತ್ತು ಕವಿತೆ, ಕಾವ್ಯ ಇವುಗಳ ನಡುವೆ ತುಂಬ ವ್ಯತ್ಯಾಸವಿದೆ. ವಚನ ಅಂದಾಗ ಸರಳವಾಗಿರುವಂಥದ್ದು, ಅರ್ಥವಾಗುವಂಥದ್ದು, ಎಲ್ಲದಕ್ಕಿಂತ ಮಿಗಿಲಾಗಿ ಅದರಲ್ಲಿ ಒಂದು ಅರ್ಥವಿರುವಂಥದ್ದು, ಎಲ್ಲದಕ್ಕಿಂತ ಮಿಗಿಲಾಗಿ ಜೀವನ ಮೌಲ್ಯವನ್ನು ಕಟ್ಟಿಕೊಡುವಂಥದ್ದು, ಆತ್ಮವಿಮರ್ಶೆಗೆ ಒಳಪಡಿಸುವಂಥದ್ದು, ಬದುಕು ಹೇಗೆ ರೂಪಿಸ್ಕೋಬೇಕು ಅಥವಾ ಬದುಕನ್ನು ಹೇಗೆ ನಡೆಸಬೇಕು ಅನ್ನುವಂತಹ ಚಿಂತನೆಯನ್ನು ಒಳಗೊಂಡಿರುವಂಥದ್ದು ಮತ್ತು ಭಕ್ತಿಯ ನೆಲೆಗಟ್ಟನ್ನು ಅನಾವರಣಗೊಳಿಸುವಂಥದ್ದು, ಎಲ್ಲದಕ್ಕಿಂತ ಮಿಗಿಲಾಗಿ ಪರಿಶುದ್ಧತೆಯ ಮನಸ್ಸಿನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವಂತಹ ಪ್ರಯತ್ನ ಮಾಡುವಂಥದ್ದೇ ವಚನಗಳು ಮತ್ತು ವಚನಕಾರರು. ಹಾಗಾಗಿ 12ನೇ ಶತಮಾನ ಅನ್ನೋದು ಬಹು ಸಮೃದ್ಧಿಯಿಂದ ಕೂಡಿರುವಂತಹ, ಯಾವ ನೆಲೆಗಟ್ಟಿನಲ್ಲಿ, ಭಕ್ತಿಯ ನೆಲೆಗಟ್ಟಿನಲ್ಲಿ ಸಮೃದ್ಧಿಯಿಂದ ಕೂಡಿರುವಂತಹ ಒಂದು ಕಾಲಘಟ್ಟ ಅದು. ಹಾಗಾಗಿ ವಚನಕಾರರು ರಚನೆ ಮಾಡಿದಂತಹ ವಚನಗಳೆಲ್ಲವೂ ಜೀವನ ಮೌಲ್ಯವನ್ನು ಕಟ್ಟಿಕೊಡುವಂತಹ ವಚನಗಳು. ಹಾಗಾದರೆ ವಚನಕಾರರು ಯಾರು ಅಂತ ನೀವು ಪ್ರಶ್ನೆ ಮಾಡಿದ್ರೆ, ಜೇಡರ ದಾಸಿಮಯ್ಯ, ಅಲ್ಲಮ ಪ್ರಭು, ಬಸವಣ್ಣ, ಅಕ್ಕಮಹಾದೇವಿ, ಸಿದ್ಧರಾಮ, ಚನ್ನ ಬಸವಣ್ಣ, ಹೀಗೆ ಹಲವು ವಚನಕಾರರನ್ನು ನಾವು ಗುರುತಿಸ್ತಾ ಹೋಗ್ಬೋದು. ಅವರೆಲ್ಲರೂ ವೀರಶೈವ ಧರ್ಮದ ಹಿನ್ನೆಲೆಯಲ್ಲಿ ರಚನೆ ಮಾಡಿದರ ಸಾಹಿತ್ಯವ?
ಹೌದು, ವೀರಶೈವ ಧರ್ಮದ ಹಿನ್ನೆಲೆಯಲ್ಲಿ ರಚನೆ ಮಾಡಿದ್ದಾರೆ ಮತ್ತು ಶಿವನನ್ನು ಕೇಂದ್ರೀಕರಿಸಿ ಅವರು ಭಕ್ತಿಯ ನೆಲೆಗಟ್ಟಿನಲ್ಲಿ ವಚನಗಳನ್ನು ರಚನೆ ಮಾಡಿದ್ದಾರೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮನುಷ್ಯನ ಮನಸ್ಸಿಗೆ ಅಥವಾ ಅಂತರಂಗ ಅಂತ ಕರಿತೀವಿ, ಅದಕ್ಕೆ ತಟ್ಟುವ ಹಾಗೆ ವಚನಗಳನ್ನು ರಚನೆ ಮಾಡಿರುವಂಥದ್ದು. ಅಲ್ಲಿ ಕೆಳವರ್ಗದ ವಚನಕಾರರು ಕೂಡ ಬರ್ತಾರೆ, ಅವರ ಒಂದು ಆಲೋಚನಾ ಕ್ರಮವು ಅಲ್ಲಿ ಅಡಕಗೊಂಡಿರುತ್ತೆ. ಹಾಗಾಗಿ ಬರೀ ವೀರಶೈವ ಧರ್ಮದವರೇ ವಚನಗಳನ್ನು ರಚನೆ ಮಾಡಿದ್ದಾರೆ ಅಂತ ಅಲ್ಲ, ಧರ್ಮದ ಹಿನ್ನೆಲೆಯಲ್ಲಿ ನಾನು ಹೇಳಲಿಕ್ಕೆ ಹೊರಡ್ತಿಲ್ಲ, ಇಲ್ಲಿ ಹೇಳಲಿಕ್ಕೆ ಹೊರಡ್ತಿರುವಂಥದ್ದು ಇಷ್ಟೇ. ವೀರಶೈವ ಧರ್ಮ ಆ ಒಂದು ಧರ್ಮ ಪ್ರವರ್ಧಮಾನಕ್ಕೆ ಬಂದಂತಹ ಒಂದು ಕಾಲಘಟ್ಟ ಅದು ಅಷ್ಟೇ. ಹಾಗಾಗಿ ಕೆಳ ಸಮುದಾಯದ ವಚನಕಾರರು ವಚನಗಳನ್ನು ರಚನೆ ಮಾಡಿದ್ದಾರೆ. ಇದನ್ನ ನಾವು ಗುರುತಿಸುವಂಥದ್ದು ನಡುಗನ್ನಡ ಸಾಹಿತ್ಯದ ಒಂದು ಕಾಲಘಟ್ಟದಲ್ಲಿ, ಅದು ನಿಮ್ಮ ಗಮನದಲ್ಲಿ ಇರಬೇಕಾಗಿರುವಂಥದ್ದು. ಹಾಗಾದ್ರೆ ವಚನ ಅಂದ್ರೆ ಏನು? ವಚನ ಅಂದ್ರೆ ಮಾತು ಅನ್ನುವ ಅರ್ಥವನ್ನ ಕೊಡುವಂಥದ್ದು ಅಥವಾ ಭಾಷೆ. ಅದು ಎಂತಹ ಭಾಷೆಯದು? ಸುಲಭವಾದಂಥದ್ದು, ಲಲಿತವಾದಂತಹ ಸರಳ ಭಾಷೆ, ಅಂದ್ರೆ ಎಲ್ಲರಿಗೂ ಅರ್ಥವಾಗಬೇಕು. ಹಳಗನ್ನಡ ಸಾಹಿತ್ಯ ಅಂದಾಗ ಆ ಕಾವ್ಯಗಳು ಬಹುವಾಗಿ ನೇರ ಅರ್ಥ ಆಗೋದಿಲ್ಲ, ಸೂಕ್ಷ್ಮವಾಗಿ ಓದಬೇಕು, ಸೂಕ್ಷ್ಮವಾಗಿ ಗ್ರಹಿಸಬೇಕು. ಆದರೆ ಈ ನಡುಗನ್ನಡ ಸಾಹಿತ್ಯದಲ್ಲಿ ರಚನೆಗೊಂಡಂತಹ ಈ ವಚನ ಸಾಹಿತ್ಯ ಇದೆಯಲ್ಲ, ಇದು ಸುಲಭವಾದದ್ದು, ಲಲಿತವಾದದ್ದು, ಬಹುಬೇಗ ಅರ್ಥವಾಗುವಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಮನುಷ್ಯನ ಮನಸ್ಸನ್ನು ಒಂದು ಶುದ್ಧತೆಯ ಕಡೆಗೆ ಕೊಂಡೊಯ್ಯುವಂತಹ ಒಂದು ಪ್ರಯತ್ನ ಈ ವಚನಗಳಲ್ಲಿ ಇರುವಂಥದ್ದು. ನೀವು ಯಾವುದೇ ವಚನವನ್ನು ಓದಿ, ಬಸವಣ್ಣನವರ ವಚನವನ್ನು ಓದಿ, ಅಕ್ಕಮಹಾದೇವಿ ವಚನವನ್ನು ಓದಿ, ಅಥವಾ ಇತರೆ ವಚನಕಾರರ ವಚನಗಳನ್ನು ಓದಿ, ಅವೆಲ್ಲವೂ ಬಹುಬೇಗ ಅರ್ಥವಾಗುವಂಥದ್ದು. ಎಲ್ಲದಕ್ಕಿಂತ ಮಿಗಿಲಾಗಿ ಜೀವನ ಮೌಲ್ಯವನ್ನು ಕಟ್ಕೊಡುವಂಥದ್ದು ಸರಳವಾದಂತಹ ಭಾಷೆಯಲ್ಲೇ ರಚನೆಗೊಂಡಿರುವಂಥದ್ದು. ಹಾಗಾಗಿ ವಚನ ಅಂದರೆ ಬೇರೆ ಏನೂ ಅಲ್ಲ, ಮಾತು ಅನ್ನುವಂತಹ ಅರ್ಥ. ಮಾತನಾಡುವ ಹಾಗೆ ಇರುತ್ತೆ, ಆದರೆ ಪದ್ಯದ ರೂಪದಲ್ಲಿ ರಚನೆಗೊಂಡಿರುತ್ತೆ. ಆ ಭಾಷೆ ಹೇಗಿರುತ್ತೆ? ಸುಲಭವಾಗಿರುತ್ತೆ ಮತ್ತು ಲಲಿತವಾದಂತಹ ಸರಳ ಭಾಷೆಯಲ್ಲಿ ರಚನೆಗೊಂಡಿರುವಂಥದ್ದು. ಜೊತೆಗೆ ವಿಶ್ವ ಸಾಹಿತ್ಯದಲ್ಲೇ ಪ್ರಮುಖವಾದದ್ದು. ನೋಡಿ ಎಂತಹ ಒಂದು ಸಾಹಿತ್ಯ ಪ್ರಕಾರ ಇದು, ಯಾವುದು? ವಚನ ಸಾಹಿತ್ಯ ಅನ್ನೋದು ವಿಶ್ವ ಸಾಹಿತ್ಯದಲ್ಲಿಯೇ ಪ್ರಮುಖವಾದದ್ದು. ಇಲ್ಲಿ ಭಾರತದ ವಿಚಾರವಾಗಿ ಮಾತನಾಡ್ತಿಲ್ಲ ಅಥವಾ ಕರ್ನಾಟಕದ ವಿಚಾರವಾಗಿ ಮಾತನಾಡ್ತಿಲ್ಲ, ವಿಶ್ವದಲ್ಲಿಯೇ ಪ್ರಮುಖವಾದಂತಹ ಒಂದು ಸಾಹಿತ್ಯ ಪ್ರಕಾರ ಯಾವುದು ಅಂದರೆ ವಚನ ಸಾಹಿತ್ಯ. ಮತ್ತು ವಚನಗಳು ಎಲ್ಲರಿಗೂ ಇಷ್ಟವಾಗುವಂಥದ್ದೇ, ಬದುಕನ್ನು ರೂಪಿಸ್ಲಿಕ್ಕೆ ಬೇಕಾಗಿರುವಂತಹ ಒಂದು ವಸ್ತು ಆ ಸಾಹಿತ್ಯದಲ್ಲಿ ಅಡಕಗೊಂಡಿರುತ್ತೆ ಅಲ್ವಾ, ಜೀವನ ಮೌಲ್ಯವನ್ನು ಕಟ್ಕೊಡುತ್ತೆ. ಆ ಒಂದು ಕಾರಣಕ್ಕಾಗಿ ವಚನಗಳು ಇಂದಿಗೂ ಪ್ರಸ್ತುತ, 12ನೇ ಶತಮಾನದಲ್ಲಿ ರಚನೆಗೊಂಡಂತಹ ವಚನಗಳು ಇವತ್ತಿನ ಕಲಿಯುಗದಲ್ಲಿಯೂ ಕೂಡ ಅಥವಾ ಈ ಪ್ರಸ್ತುತತೆಯ ಸಂದರ್ಭದಲ್ಲಿಯೂ ಕೂಡ ಆ ವಚನಗಳು ನಮಗೆ ಮೌಲ್ಯವನ್ನು ಕಟ್ಕೊಡ್ತಾ ಇದೆ ಅಂದರೆ ಅವರ ಒಂದು ಸಾಹಿತ್ಯದ ಕಾಲಘಟ್ಟದಲ್ಲಿ ಅವರು ಮುಂದೆ ಹೋಗಿ ಒಂದು ಹೆಜ್ಜೆ ಮುಂದೆ ಹೋಗಿ ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದನ್ನು ನಾವು ಗುರುತಿಸ್ಬೋದು ಇಲ್ಲಿ. ಜೊತೆಗೆ ವಚನಗಳು ಸಾರ್ವಕಾಲಿಕವಾದಂತಹ ಮಾನವೀಯ ಮೌಲ್ಯಗಳ ಪ್ರತಿಬಿಂಬ, ಸಾರ್ವಕಾಲಿಕವಾದದ್ದು ಯಾವಾಗಲೂ, ಬರೀ 12ನೇ ಶತಮಾನದ ಒಂದು ಚಿಂತನೆಯನ್ನು ಮಾತ್ರ ಒಳಗೊಂಡಿಲ್ಲ, ಇವತ್ತಿನ ವರಿವಿಗೂ ಮುಂದಿನ ಪೀಳಿಗೆಯ ವರಿವಿಗೂ ಈ ವಚನ ಸಾಹಿತ್ಯ ಅನ್ನೋದು ಮಾನವೀಯ ಮೌಲ್ಯಗಳನ್ನು ಕೊಟ್ಕೊಡುತ್ತೆ. ಮಾನವೀಯ ಮೌಲ್ಯ ಅಂದರೆ ಮನುಷ್ಯತ್ವದ ಒಂದು ಚಿಂತನೆ. ಮೃಗಗಳಂತೆ ವರ್ತಿಸಬಾರ್ದು ಅಲ್ವಾ, ಮೃಗಗಳಂತೆ ವರ್ತಿಸುವಂಥದ್ದಲ್ಲ, ಮನುಷ್ಯತ್ವದ ನೆಲೆಗಟ್ಟಿನಲ್ಲಿಯೇ ವರ್ತಿಸ್ಬೇಕು. ಆ ಮನುಷ್ಯತ್ವದ ನೆಲೆಗಟ್ಟು ಯಾವುದು ಅಂದರೆ ದಾನ ಮಾಡೋದಾಗಿರ್ಬೋದು, ಧರ್ಮ ಮಾಡೋದಾಗಿರ್ಬೋದು, ಸತ್ಯವನ್ನು ಹೇಳೋದಾಗಿರ್ಬಹುದು ಅಲ್ವಾ, ಒಳ್ಳೆಯ ದಾರಿಯಲ್ಲೇ ನಡೆಯೋದಾಗಿರ್ಬಹುದು, ಇತರರನ್ನ ಪ್ರೀತಿಸೋದಾಗಿರ್ಬಹುದು, ಸ್ನೇಹದ ದೃಷ್ಟಿಯಲ್ಲಿ ನೋಡುವಂಥದ್ದಾಗಿರ್ಬಹುದು, ಭಕ್ತಿಯ ನೆಲೆಗಟ್ಟಾಗಿರ್ಬಹುದು, ಗೌರವದ ಮನೋಭಾವ ಆಗಿರ್ಬಹುದು, ಇವೆಲ್ಲ ಗುಣಗಳನ್ನು ನಾವು ಮಾನವೀಯ ಮೌಲ್ಯಗಳ ಒಂದು ಪ್ರತಿಬಿಂಬದಲ್ಲಿ ನೋಡುವಂಥದ್ದು. ಇದನ್ನು ಕಟ್ಕೊಡೋದು ಯಾವುದು ಅಂದರೆ ವಚನ ಸಾಹಿತ್ಯ. ಹಾಗಾಗಿ ಈ ವಚನ ಸಾಹಿತ್ಯ ಸಾರ್ವಕಾಲಿಕವಾದದ್ದು, ಇಂದಿಗೂ ಪ್ರಸ್ತುತವಾಗಿರುವಂಥದ್ದು.
ಹಾಗಾದ್ರೆ ಆ ವಚನಗಳು ಏನನ್ನ ಒಳಗೊಂಡಿರುತ್ತೆ? ಮನುಷ್ಯನನ್ನ ಕೇಂದ್ರೀಕರಿತವಾದದ್ದು ಅಥವಾ ಮನುಷ್ಯನನ್ನ ಕೇಂದ್ರವಾಗಿಟ್ಕೊಂಡು ರಚನೆ ಮಾಡಿರುವಂತದ್ದು. ಯಾವುದೋ ಪ್ರಾಣಿಗಳನ್ನು ಯಾವುದೋ ಪಕ್ಷಿಗಳನ್ನು ಇಲ್ಲಿ ಕೇಂದ್ರವಾಗಿಟ್ಕೊಂಡಿಲ್ಲ, ಮನುಷ್ಯನನ್ನೇ ಕೇಂದ್ರವಾಗಿಟ್ಕೊಂಡಿರುವಂಥದ್ದು. ಅದರ ರೂಪಕಗಳನ್ನು ತಗೊಂಡಿರಬಹುದು ಮನುಷ್ಯನ, ಮನುಷ್ಯನಿಗೆ ಯಾವುದೋ ಪ್ರಾಣಿಯೋ ಅಥವಾ ಯಾವುದೋ ವಸ್ತುವೋ ಅಥವಾ ಯಾವುದೋ ಪಕ್ಷಿಯ ರೂಪಕಗಳನ್ನು ತೆಗೆದುಕೊಂಡು ಇಲ್ಲಿ ಮನುಷ್ಯನನ್ನೇ ಕೇಂದ್ರವಾಗಿಟ್ಕೊಂಡು ಸಾಹಿತ್ಯವನ್ನು ರಚನೆ ಮಾಡಿರುವಂಥದ್ದು. ಹಾಗಾದರೆ ಮನುಷ್ಯನನ್ನು ಕೇಂದ್ರವಾಗಿಟ್ಕೊಂಡಿದ್ದಾರೆ, ಏನನ್ನು ಒಳಗೊಂಡಿದೆ ಆ ವಚನ? ಸರ್ವತೋಮುಖವಾದಂತಹ ವಿಕಸನ, ಅಂದರೆ ಮನುಷ್ಯ ಹೇಗೆ ಉನ್ನತವಾದಂತಹ ಹಂತವನ್ನು ತಲುಪಬೇಕು, ಅಂದರೆ ಮಾರ್ಗ ಸರಿ ಇರಬೇಕು, ಆತ ಹೋಗುವಂತಹ ಮಾರ್ಗ ಒಳ್ಳೆಯ ಮಾರ್ಗವಾಗಿರಬೇಕು. ಆ ಒಳ್ಳೆಯ ಮಾರ್ಗದಲ್ಲಿಯೇ ವಿಕಸನ ಅಂದರೆ ಪರಿವರ್ತನೆ ಹೊಂದೋದು, ಬದಲಾವಣೆಯ ಸ್ವರೂಪವನ್ನು ಪಡ್ಕೊಳ್ಳುವಂಥದ್ದು ಅಲ್ವಾ? ಒಬ್ಬ ವ್ಯಕ್ತಿ ಸಾಮಾನ್ಯನಾಗಿ ಹುಡ್ತಾನೆ, ಆತ ಅಸಾಧಾರಣವಾದಂತಹ ವ್ಯಕ್ತಿ, ಅಸಾಧಾರಣವಾದಂತಹ ಚಿಂತಕ ಅಥವಾ ವಿದ್ವಾಂಸ ಅಥವಾ ಪಂಡಿತ ಅಥವಾ ಜ್ಞಾನಿ ಅಥವಾ ತತ್ವಜ್ಞಾನಿ, ಈ ಎಲ್ಲ ಪದಗಳಿಗೆ ಅರ್ಥವನ್ನು ಕೊಡಬೇಕು ಅಂದರೆ ಆತನಲ್ಲಿ ಸರ್ವತೋಮುಖವಾದಂತಹ ವಿಕಸನ ಒಳಗೊಳ್ಬೇಕು, ವಿಕಸನ ಆಗಬೇಕು. ಅದನ್ನು ಕಟ್ಕೊಡುವಂಥದ್ದು ಯಾವುದು ಅಂದರೆ ವಚನ. ಹಾಗಾಗಿ ವಚನಗಳು ಮನುಷ್ಯನನ್ನು ಉನ್ನತವಾದಂತಹ ಹಂತಕ್ಕೆ ಕೊಂಡೊಯ್ಯುತ್ತೆ. ಹಾಗಾಗಿ ವಚನಗಳನ್ನು ನಾವು ಓದಬೇಕು, ವಚನಗಳಲ್ಲಿರುವಂತಹ ಮೌಲ್ಯವನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು. ಆವಾಗ ಈ ಸಮಾಜದಲ್ಲಿ ನಾವು ಉನ್ನತ ಶಿಖರವನ್ನು ಹತ್ತಲಿಕ್ಕೆ ಸಾಧ್ಯವಾಗುವಂಥದ್ದು. ಜೊತೆಗೆ ನಡೆ ನುಡಿಗಳಲ್ಲಿ ಹೊಂದಬೇಕಾದಂತಹ ಸತ್ವ, ಮಾತೆ ಮುತ್ತು ಮಾತೆ ಮೃತ್ಯು. ನಾವು ಸರಿಯಾಗಿ ಮಾತನಾಡಿದ್ರೆ ಅದರಷ್ಟು ಒಳ್ಳೆಯ ಮೌಲ್ಯ ಇನ್ನೊಂದಿಲ್ಲ, ಸರಿಯಾದ ರೀತಿಯಲ್ಲಿ ಮಾತಾಡಲಿಲ್ಲ ಅಂದರೆ ಅದೇ ನಮಗೆ ಜೀವಕ್ಕೆ ಆಪತ್ತನ್ನು ತರುವಂಥದ್ದು. ಹಾಗಾಗಿ ನಾಲಿಗೆ ಸರಿ ಇರಬೇಕು ಅಂತ ಹೇಳ್ತಾರೆ ಹಿರಿಯವರು. ಅಂದರೆ ಮಾತನಾಡುವಂತಹ ಮೌಲ್ಯಕ್ಕೆ ಅರ್ಥವನ್ನು ದಕ್ಕಿಸ್ಕೊಡ್ಬೇಕು ಅಂದರೆ ಮೊದಲು ನಮ್ಮ ಮಾತಿನ ಶೈಲಿ ಸರಿ ಇರಬೇಕು ಅಲ್ವಾ? ಇಂಥದ್ದನ್ನೇ ಕಟ್ಕೊಡುವಂಥದ್ದು, ಹೇಗೆ ಮಾತಾಡಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ವಚನಕಾರರು ನಮಗೆ ಕಟ್ಕೊಡುವಂಥದ್ದು. ಅದಕ್ಕೆ ಹೇಳ್ತಾರಲ್ಲ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹಹುದಹುದೆನಬೇಕು. ನೋಡ್ರಿ, ನುಡಿ ಅಂದರೆ ಹೇಗಿರಬೇಕು ಅಂತ, ಎಲ್ಲರಿಗೂ ಪ್ರಿಯವಾಗಬೇಕು, ಎಲ್ಲರಿಗೂ ಇಷ್ಟವಾಗಬೇಕು, ಹಾಗಂತ ಉತ್ಪ್ರೇಕ್ಷೆಯಿಂದ ಕೂಡಿರಬಾರ್ದು ನಮ್ಮ ಮಾತುಗಳು. ಮೌಲ್ಯ ಇರಬೇಕು, ನಾವು ಮಾತನಾಡುವಂತಹ ಮಾತುಗಳು ಸ್ಪಷ್ಟತೆ ಇರಬೇಕು, ನಮ್ಮ ಚಿಂತನೆ ಅದು ಆ ಒಂದು ವಿಭಿನ್ನವಾದಂತಹ ಶೈಲಿಯ ನೆಲೆಗಟ್ಟಿನಲ್ಲಿರಬೇಕು, ಆ ಒಂದು ಶೈಲಿಯಲ್ಲಿ ರೂಪುಗೊಂಡಂಥದ್ದೇ ಮಾತುಗಳು. ಹಾಗಾಗಿ ಮಾತಿಗೆ ಪ್ರಾಧಾನ್ಯತೆಯನ್ನು ನೀಡಿರುವಂಥದ್ದು ನಡೆ ಮತ್ತು ನುಡಿ. ನಾವು ಹೇಗೆ ವರ್ತಿಸ್ತೀವಿ, ಹೇಗೆ ಮಾತಾಡ್ತೀವಿ, ಅದು ನಮ್ಮನ್ನು ರೂಪಿಸುತ್ತೆ. ಹಾಗಾಗಿ ಮಾತುಗಳಿಗೆ ಅಥವಾ ಮಾತಿಗೆ ಬಹುದೊಡ್ಡದಾದಂತಹ ಸ್ಥಾನ ಈ ಜಗತ್ತಿನಲ್ಲಿದೆ. ಅದಕ್ಕೆ ಹೇಳೋದು, ಭಾಷೆಯನ್ನು ನಾವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಬೇಕು. ಅದರಲ್ಲಿಯೂ ವಿದ್ಯಾರ್ಥಿ ಜೀವನದಲ್ಲಿ ಭಾಷೆಗೆ ದೊಡ್ಡದಾದಂತಹ ಸ್ಥಾನಮಾನ ಇದೆ. ನೀವು ಮಾತನಾಡುವಂತಹ ಮಾತುಗಾರಿಕೆಯಲ್ಲೇ ನಿಮ್ಮ ವ್ಯಕ್ತಿತ್ವ ರೂಪುಗೊಂಡಿರುತ್ತೆ. ಹಾಗಾಗಿ ವಚನಗಳು ಇಂತಹ ಮೌಲ್ಯವನ್ನು ಕಟ್ಕೊಡುತ್ತೆ. ಹಾಗಾಗಿ ಹೆಚ್ಚು ಹೆಚ್ಚು ವಚನಕಾರರ ವಚನಗಳನ್ನು ಓದೋದ್ರಿಂದ ನಮಗೆ ಜೀವನ ಮೌಲ್ಯ ಮತ್ತು ಮಾತುಗಾರಿಕೆ ರೂಪುಗೊಳ್ಳುವಂಥದ್ದು. ನಡೆ ನುಡಿಗಳಲ್ಲಿ ಹೊಂದಬೇಕಾದಂತಹ ಸತ್ವ ಈ ವಚನಗಳಲ್ಲಿ ಇರುವಂಥದ್ದು. ಅಂತರಂಗದ ಪರಿಶುದ್ಧತೆ, ವಚನಗಳನ್ನು ಓದೋದ್ರಿಂದ, ವಚನಕಾರರ ಚಿಂತನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಆಹ್ಲಾದಗೊಳ್ಳುತ್ತೆ, ಪರಿಶುದ್ಧತೆಯನ್ನು ಪಡ್ಕೊಳ್ಳುತ್ತೆ ಅಲ್ವಾ? ಯಾವುದೋ ಪುಣ್ಯಕ್ಷೇತ್ರಕ್ಕೆ ಹೋಗ್ತೀವಿ ನಾವು, ಪುಣ್ಯಕ್ಷೇತ್ರದ ಆ ಒಂದು ಸಂಸ್ಕೃತಿ, ನಾವು ಆ ಸಂಸ್ಕೃತಿಯನ್ನು ನಾವು ಅವಲೋಕಿಸಿದಾಗ ನಮ್ಗನ್ಸೋದೇನು ಅಂದರೆ, ಅಯ್ಯೋ ಎಷ್ಟು ಸೊಗಸಾಗಿದೆಯಲ್ಲ, ಮನಸ್ಸಿಗೆ ಎಲ್ಲೋ ಒಂದು ಕಡೆ ಉಲ್ಲಾಸವನ್ನು ತರ್ತಿದೆಯಲ್ಲ ಈ ಒಂದು ವಾತಾವರಣ, ಯಾಕೆ? ಅಲ್ಲಿನ ವ್ಯವಸ್ಥೆ ಆ ರೀತಿ ಇದೆ. ಕೆಲವೊಂದು ಕಡೆ ಹೋದಾಗ ನಮಗೆ ಜಿಗುಪ್ಸಾ ಮನೋಭಾವ ಬಂದ್ಬಿಡುತ್ತೆ. ಯಾಕೆ ಅಂದರೆ ಅಲ್ಲಿನ ವ್ಯವಸ್ಥೆ ಆ ರೀತಿ ಇರುತ್ತೆ. ಅಂದರೆ ಇಲ್ಲಿ ಹೇಳಿಕೊಡುವಂತಹ ವಿಚಾರ ಏನು ಅಂದರೆ, ಅಂತರಂಗ ಅಂದರೆ ನಮ್ಮ ಮನಸ್ಸು. ಮನಸ್ಸು ಮೊದಲು ಪರಿಶುದ್ಧವಾಗಿರಬೇಕು. ಮನಸ್ಸಿದ್ದರೆ ಮಾರ್ಗ ಅಂತಾರೆ,
ಅಲ್ವಾ? ನಾವೇನೇ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಥವಾ ಯಾವುದೇ ಕೆಲಸವನ್ನು ನಾವು ಅರ್ಧಕ್ಕೆ ಸ್ಥಗಿತಗೊಳಿಸಿದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಮನಸ್ಸೇ. ಮನಸ್ಸಿದ್ರೆ ಏನು ಬೇಕಾದರೂ ಸಾಧನೆ ಮಾಡಬಹುದು, ಅಥವಾ ಮನಸ್ಸಿಲ್ಲ ಅಂದ್ರೆ ಅಧೋಗತಿಗೂ ಹೋಗಬಹುದು. ಹಾಗಾಗಿ ನಮ್ಮ ಜೀವನದಲ್ಲಿ ಮನಸ್ಸೇ ಮುಖ್ಯ. ಹಾಗಾಗಿ ಪರಿಶುದ್ಧತೆಯತ್ತ ಮತ್ತು ಅದನ್ನ ಒಂದು ವಿಭಿನ್ನವಾದಂತಹ ನೆಲೆಗಟ್ಟಿಗೆ ಸೂಕ್ಷ್ಮವಾದಂತಹ ದೃಷ್ಟಿಕೋನಕ್ಕೆ ಮನಸ್ಸನ್ನು ಕೊಂಡೊಯ್ಯುವಲ್ಲಿ ವಚನಗಳು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುವಂಥದ್ದು. ಜೊತೆಗೆ ವಚನಗಳು ಸತ್ಯಮುಖಿಯಾದದ್ದು. ಅಕ್ಕ ಮಹಾದೇವಿಯ ವಚನಗಳನ್ನು ಓದಿ, ಬಸವಣ್ಣನವರ ವಚನಗಳನ್ನು ಓದಿ, ಆ ವಚನಗಳು ಎಂದಿಗೂ ಸುಳ್ಳನ್ನು ಹೇಳೋದಿಲ್ಲ, ಸತ್ಯವನ್ನು ದರ್ಶಿಸುವಂಥದ್ದೇ. ಹಾಗಾಗಿ ನಮಗೆ ವಚನಗಳು ಇಂದಿಗೂ ಸಾರ್ವಕಾಲಿಕ, ಇಂದಿಗೂ ಸತ್ಯವಾದದ್ದು. ಹೌದಲ್ಲ, ಇವತ್ತಿಗೂ ಕೂಡ ನಾವು ವಚನಗಳನ್ನು ಓದಿದಾಗ ಅಯ್ಯೋ 12ನೇ ಶತಮಾನದಲ್ಲಿರುವಂತಹ ವಿಚಾರ ಇವತ್ತಿಗೂ ಅನ್ವಯ ಆಗ್ತಾ ಇದೆ ಅನ್ನೋದಾದರೆ ಅವರ ದೃಷ್ಟಿಕೋನ ಹೇಗಿತ್ತು ಅಂತ. ಬರೀ ಪ್ರಸ್ತುತತೆಗೆ ಸಂಬಂಧಪಟ್ಟ ಹಾಗೆ ಅವರು ಬರೆದಿಲ್ಲ, ಮುಂದಿನ ಪೀಳಿಗೆಗೂ ಅದು ರವಾನೆ ಆದರೆ ಅದು ಉಪಯುಕ್ತತೆಯನ್ನು ಪಡ್ಕೋಬೇಕು ಅನ್ನುವ ಹಾಗೆಯೇ ಅವರು ವಚನಗಳನ್ನು ರಚನೆ ಮಾಡಿರುವಂಥದ್ದು. ಬರೀ ಈಗಿನ ಒಂದು ಪೀಳಿಗೆಗೆ ಅಷ್ಟೇ ಅಲ್ಲ, ಮುಂದಿನ ಪೀಳಿಗೆಗೂ ಕೂಡ ಅದು ಉಪಯೋಗಕ್ಕೆ ಬರುವಂಥದ್ದೇ. ಹಾಗಾಗಿ ಅವು ಸಾರ್ವಕಾಲಿಕವಾದದ್ದು ನೋಡ್ರಿ, ಸತ್ಯಮುಖಿ ಆದದ್ದು ಮತ್ತು ಸರಳ ಅಧ್ಯಾತ್ಮದ ಪ್ರತಿಪಾದನೆ. ಆಧ್ಯಾತ್ಮ ಅನ್ನೋದಕ್ಕಿಂತ ಆ ಒಂದು ಅಕ್ಷರವನ್ನು ಬಳಸೋದು ಬೇಡ, ಅಧ್ಯಾತ್ಮ ಇದು ಮುಖ್ಯವಾದದ್ದು. ಇದೇ ಬಳಸಬೇಕಾಗಿರುವಂಥದ್ದು ನೀವು. ಸರಳ ಅಧ್ಯಾತ್ಮದ ಪ್ರತಿಪಾದನೆ ಅಂದರೆ ಮನಸ್ಸನ್ನು ದೇವರ ಕಡೆಗೆ ಒಲಿಸುವ ಹಾಗೆ ಮಾಡೋದು, ಸರಳವಾದದ್ದು. ಅದೇನು ಆಡಂಬರದ ಒಂದು ಚಿಂತನೆ ಅಲ್ಲ, ಸರಳವಾದದ್ದು, ಗೌಪ್ಯವಾದದ್ದು ಅಲ್ವಾ? ಇವತ್ತು ನಾವು ಯಾರನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳಿ, ದೇವರನ್ನು ಒಲಿಸ್ಕೊಂಡಿದ್ದಾರೆ, ಪುರಾಣಗಳಲ್ಲಿ ನಾವು ಓದ್ಕೊಂಡಿದ್ದೀವಿ ಅಂದಾಗ ಆ ಭಕ್ತಿ ಗುಪ್ತವಾದಂತಹ ಭಕ್ತಿ, ಆಡಂಬರದ ಭಕ್ತಿಯಿಂದ ಶಿವನನ್ನು ಒಲಿಸ್ಕೊಂಡಿರೋದು ಅಥವಾ ದೇವರನ್ನು ಒಲಿಸ್ಕೊಂಡಿರುತ್ತೀಯ ಕಡಿಮೆ. ಗುಪ್ತವಾದಂತಹ ಭಕ್ತಿ, ಪರಿಶುದ್ಧವಾದಂತಹ ಮನಸ್ಸಿನಲ್ಲಿ ಆರಾಧಿಸುವಂತಹ ಭಕ್ತಿ, ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಸರಳ ಅಧ್ಯಾತ್ಮದ ಒಂದು ಪ್ರತಿಪಾದನೆ ಈ ವಚನಗಳಲ್ಲಿ ಗೋಚರವಾಗುವಂಥದ್ದು. ನಾನಿಲ್ಲಿ ನಿಮಗೆ ಹೇಳಕೊರಟಿರುವಂತಹ ವಿಚಾರ ಇಷ್ಟೇ. ನಿಮಗೆ ಪ್ರಮುಖವಾಗಿ ಇಬ್ಬರು ವಚನಕಾರರ ವಚನಗಳನ್ನು ಪ್ರಧಾನವಾಗಿಟ್ಕೊಂಡು ಹೇಳಲಿಕ್ಕೆ ಹೊರಟಿದ್ದಾರೆ. ನಿಮ್ಮ ಪಠ್ಯಕ್ರಮವನ್ನು ಅವಲೋಕಿಸಿದಾಗ ಅಥವಾ ಪಠ್ಯಪುಸ್ತಕವನ್ನು ನೋಡಿದಾಗ ಎರಡು ವಚನಗಳನ್ನು ನೀವು ಗಮನಿಸ್ತೀರಿ. ಒಂದು ಬಸವಣ್ಣನವರ ವಚನಗಳು, ಮತ್ತೊಂದು ಉರಿಲಿಂಗ ಪಿದ್ದಿಯ ವಚನಗಳು. ಆ ವಚನಗಳಲ್ಲಿ ಮೂರು ವಚನಗಳನ್ನು ನಿಮಗೆ ಇಟ್ಟಿದ್ದಾರೆ. ಮೂರು ವಚನ ಅಂದರೆ ಮೂರು ಪ್ಯಾರಗಳನ್ನು ಇಟ್ಟಿರುವಂಥದ್ದು. ಆ ಮೂರು ಪ್ಯಾರಗಳಲ್ಲಿ ಇಂತಹ ಮೌಲ್ಯಗಳೇ ಅಡಕಗೊಂಡಿರುವಂಥದ್ದು. ಹಾಗಾಗಿ ನಾನು ನೇರವಾಗಿ ವಿಚಾರಕ್ಕೆ ಹೋಗ್ಬೋದಾಗಿತ್ತು. ಯಾಕೆ ಈ ವಿಚಾರವಾಗಿ ಮಾತಾಡ್ತಿದ್ದೀನಿ ಅಂದರೆ, ನಿಮಗೆ ವಚನ ಅಂದರೆ ಯಾವ ನೆಲೆಗಟ್ಟಿನಲ್ಲಿರುತ್ತದೆ, ಯಾವ ಸಂಸ್ಕೃತಿಯನ್ನು ಒಳಗೊಂಡಿರುತ್ತದೆ, ಇಂತಹ ಒಂದು ಚಿಂತನೆ ಈ ವಚನಗಳಲ್ಲಿ ಅಡಕಗೊಂಡಿರುವಂಥದ್ದು. ವಚನಕಾರರ ಆಶಯ ಏನಿರುತ್ತೆ? ಅವರ ವಚನಗಳನ್ನು ಓದಿದಾಗ ಅಥವಾ ಅವರು ವಚನಗಳನ್ನು ರಚನೆ ಮಾಡಿ ಈ ಸಮಾಜದ ಓದುಗರಿಗೆ ತಲುಪಿಸಿದ್ದಾರೆ ಅನ್ನುವಾಗ ಅಲ್ಲಿ ಇರುವಂತಹ ಪ್ರಮುಖವಾದಂತಹ ವಿಚಾರ ಯಾವುದು ಅಂದರೆ, ಸಮಾಜದ ಆರೋಗ್ಯಪೂರ್ಣ ಬದುಕನ್ನು ಪ್ರಭಾವಿಸಬಹುದೆಂಬ ಆಶಯ. ಅಂದರೆ ಈ ಸಮಾಜದಲ್ಲಿ ಕೊಳಕು ಅಂತ ಕರೆಸ್ಕೊಂಡಂತಹ ಜಾತೀಯತೆ ಆಗಿರಬಹುದು, ಲಿಂಗ ತಾರತಮ್ಯ ಆಗಿರಬಹುದು, ಅಥವಾ ಇತರೆ ಯಾವುದೇ ಮಾರಕ ಪಿಡುಗುಗಳು ಅಂತ ನಾವು ಏನು ಕರಿತೀವಿ, ಸಮಾಜಕ್ಕೆ ಅಂಟಿಕೊಂಡಂತಹ ಒಂದು ರೀತಿಯ ಮಾರಕ ಪಿಡುಗುಗಳು, ರೋಗ ಇದ್ದಂತೆ ಇವುಗಳಿಗೆ ಔಷಧಿಯ ರೂಪದಲ್ಲಿ ನಮಗೆ ಈ ವಚನಕಾರರ ವಚನಗಳು ಗೋಚರವಾಗುವಂಥದ್ದು. ಅಂದರೆ ಬಸವಣ್ಣನವರ ಒಂದು ಚಿಂತನೆಯನ್ನು ನಾವು ಗಮನಿಸಿದಾಗ ಅಲ್ಲಿಯೂ ಕೂಡ ಅಂತರ್ಜಾತಿ ವಿವಾಹವಾಗುತ್ತೆ. ಅರಳಯ್ಯನ ಮಗ, ಮಧುವರಸನ ಮಗಳು, ಇವರಿಬ್ಬರ ನಡುವೆ ಅಂತರ್ಜಾತಿ ವಿವಾಹವನ್ನು ಮಾಡಿಸುವಂಥದ್ದು. ಇದರ ಉದ್ದೇಶ ಇಷ್ಟೇ,
ಅಂದರೆ ಜಾತೀಯತೆ ಅನ್ನೋದು ಇರಬಾರ್ದು ಅನ್ನುವಂತಹ ಉದ್ದೇಶ. ನಾವೆಲ್ಲರೂ ಒಂದೇ ಅನ್ನುವಂತಹ ಒಂದು ಭಾವನೆಯನ್ನು ವಚನಕಾರರ ವಚನಗಳು ಕಟ್ಟಿಕೊಡುವಂಥದ್ದು. ಮತ್ತು ಸಮಾಜದ ಆರೋಗ್ಯಪೂರ್ಣ ಅಂದರೆ ಉತ್ತಮವಾದಂತಹ ವಾತಾವರಣವನ್ನು ಕಲ್ಪಿಸುವಂತಹ ಒಂದು ಹಿನ್ನೆಲೆ. ಅಂದರೆ ಸಮಾಜ ಇಂತಹ ಕೆಟ್ಟ ನಡವಳಿಕೆಗಳಿಂದ ಕೆಟ್ಟ ಆಚರಣೆಗಳಿಂದ ತುಂಬಿ ತುಳುಕಾಡ್ತಾ ಇದೆ. ಇವುಗಳಿಗೆ ಇಂತಹ ವಚನಕಾರರ ವಚನಗಳು ಸರಿಯಾದ ಮಾರ್ಗವನ್ನು ತೋರಿಸುವ, ಸರಿಯಾದ ದಾರಿಯಲ್ಲಿ ಕೊಂಡೊಯ್ಯುವಂತಹ ಪ್ರಯತ್ನವನ್ನು ಮಾಡುವಂಥದ್ದು. ಹಾಗಾಗಿ ಆರೋಗ್ಯಪೂರ್ಣವಾದಂತಹ ಬದುಕನ್ನು ಈ ಸಮಾಜದಲ್ಲಿ ರೂಪಿಸಬೇಕು ಅನ್ನುವಂತಹ ಉದ್ದೇಶ ವಚನಕಾರರ ಉದ್ದೇಶವಾಗಿರುವಂಥದ್ದು. ಜೊತೆಗೆ ಸಾಮಾಜಿಕ ವಿಘಟನೆಗೆ ಪರಿಹಾರವನ್ನು ಸೂಚಿಸಬಲ್ಲ ಬೆಳಕಿನ ಕಿರಣಗಳಂತೆ ವಚನಕಾರರ ವಚನಗಳು ನಮಗೆ ಗೋಚರವಾಗುವಂಥದ್ದು. ಇಲ್ಲಿ ವಿಘಟನೆ ಅಂದರೆ ಏನು? ವಿಘಟನೆ ಅಂದರೆ ನಾಶ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ವಿಘಟನೆ ಅಂದರೆ ಒಡೆದು ಹೋದಂಥದ್ದು ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು, ಅಥವಾ ವಿಂಗಡಣೆ ಅನ್ನುವಂಥ ಅಥವಾ ಬೇರೆ ಬೇರೆ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು, ಅಥವಾ ಮುಕ್ತಾಯ ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಅಂದರೆ ಈ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆಯನ್ನು ಕಟ್ಕೊಡ್ಬೇಕು. ಯಾವುದೇ ಕೃತಿಯನ್ನು ಓದಿ ನೀವು, ಆ ಕೃತಿಯ ಒಂದು ಉದ್ದೇಶ ಏನಾಗಿರುತ್ತೆ ಅಂದರೆ ಸಮಾಜವನ್ನು, ಅಂದರೆ ಕೆಟ್ಟ ಸಮಾಜವನ್ನು ಪರಿವರ್ತಿಸುವಂತಹ ಗುಣವನ್ನು ಒಳಗೊಂಡಿರುತ್ತದೆ, ಮತ್ತು ಸಮಾಜವನ್ನು ತಿದ್ದುವಂತಹ ಒಂದು ಕೆಲಸವನ್ನು ಸಾಹಿತ್ಯ ಕೃತಿಗಳು ಮಾಡ್ತವೆ. ಹಾಗಾಗಿ ಸಂಸ್ಕೃತಿ ಅನಾವರಣಗೊಳ್ಳೋದು ಅಥವಾ ಮನುಷ್ಯನ ಮನಸ್ಸಿಗೆ ಸಂಸ್ಕಾರವನ್ನು ಬಿತ್ತುವಂತಹ ಕೆಲಸವನ್ನು ಮಾಡೋದು ಯಾವುದು ಅಂದರೆ ಇಂತಹ ಕೃತಿಗಳು. ಅಂದರೆ ಮನುಷ್ಯ ಹೇಗೆ ನಡ್ಕೋಬೇಕು, ಹೇಗೆ ಬದುಕಬೇಕು, ಇತರರೊಂದಿಗೆ ಯಾವ ವಿಧವಾದಂತಹ ನೆಲೆಗಟ್ಟಿನಲ್ಲಿ ನಾವಿರಬೇಕು ಅಥವಾ ಅವ್ರ ಜೊತೆ ಬದುಕಬೇಕು ಅನ್ನುವಂತಹ ಚಿಂತನೆಗಳನ್ನು ನಮಗೆ ಮನುಷ್ಯತ್ವದ ಮೌಲ್ಯದ ನೆಲೆಗಟ್ಟಿನಲ್ಲಿ ಇಂತಹ ವಚನಗಳು ಕಟ್ಕೊಡುವಂಥದ್ದು. ಹಾಗಾಗಿ ವಚನಕಾರರ ವಚನಗಳು ಮನುಷ್ಯನನ್ನೇ ಪ್ರಧಾನವಾಗಿಟ್ಕೊಂಡು ರಚನೆಗೊಂಡಿರುವಂಥದ್ದು, ಮನುಷ್ಯನ ಒಂದು ನೈತಿಕತೆಯ ಒಂದು ಪ್ರತಿಬಿಂಬ ವಚನಗಳು. ಅಂದರೆ ಮನುಷ್ಯ ಹೇಗೆ ಬದುಕಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಕಟ್ಕೊಡುವಂಥದ್ದು ಇವಾಗಿರ್ತವೆ. ಹಾಗಾಗಿ ಈ ವಚನಕಾರರ ವಚನಗಳ ಒಂದು ಆಶಯ ಇದಾಗಿರುವಂಥದ್ದು. ಇಬ್ಬರು ವಚನಕಾರರ ವಚನಗಳನ್ನು ದ್ವಿತೀಯ ಪಿ ಯು ಸಿಯ ಪಠ್ಯಕ್ರಮದಲ್ಲಿ ಅಳವಡಿಸಿರುವಂಥದ್ದು. ಇಬ್ಬರು ವಚನಕಾರರು ಯಾರು? ಮೊದಲನೆಯವರು ಬಸವಣ್ಣನವರು, ಎರಡನೆಯವರು ಉರಿಲಿಂಗ ಪೆದ್ದಿ. ಇವರಿಬ್ಬರು ವಚನಕಾರರೇ. ನಾನು ಈ ತರಗತಿಯಲ್ಲಿ ನಿಮಗೆ ಬಸವಣ್ಣನವರ ಪರಿಚಯವನ್ನು ಮಾಡಿಕೊಡುವಂಥದ್ದು. ಬಸವಣ್ಣನವರು 12ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ಶಿವಶರಣ ಅಥವಾ ವಚನಕಾರ. ಇವರನ್ನು ನಾವು ಭಕ್ತಿ ಭಂಡಾರಿ ಅಂತ ಹೇಳಿ ಕರೆಯುವಂಥದ್ದು. ಇದು ನಿಮ್ಮ ಗಮನದಲ್ಲಿ ಇರಬೇಕು. ಯಾಕೆ ಅಂದರೆ ಸಂದರ್ಭವನ್ನು ಪ್ರಯೋಗಿಸುವಾಗ ಮತ್ತು ಭಾವಾರ್ಥವನ್ನು ಪ್ರಯೋಗಿಸುವಾಗ ಈ ಪದವನ್ನು ಉಲ್ಲೇಖ ಮಾಡಿಯೇ ನೀವು ಪ್ರಯೋಗ ಮಾಡಬೇಕು. ಹಾಗಾಗಿ ಭಕ್ತಿ ಭಂಡಾರಿ, ಭಕ್ತಿಗೆ ಹೆಸರುವಾಸಿಯಾದಂಥವರು ಅನ್ನುವ ಅರ್ಥವನ್ನು ಕೊಡುವಂಥದ್ದು. ಭಂಡಾರ ಅಂದರೆ ಎಲ್ಲವನ್ನ ಸಂಗ್ರಹಣೆ ಮಾಡಿರುವಂಥದ್ದು ಅಲ್ವಾ, ಭಂಡಾರ ಖಜಾನೆ ಅಂತ ಹೇಳಿ ಕರೀತಾರೆ. ಅಂದರೆ ಯಾವ ಖಜಾನೆ ಇದು? ಭಕ್ತಿಯ ಖಜಾನೆ, ಭಕ್ತಿಯ ಭಂಡಾರ ಇದು. ಯಾರನ್ನು ಕರಿತಿರುವಂಥದ್ದು? ಬಸವಣ್ಣನವರನ್ನು ಕರಿತಾ ಇರುವಂಥದ್ದು. ಇವರಿದ್ದಂತಹ ಒಂದು ಕಾಲಘಟ್ಟ ಯಾವುದು ಅಂದರೆ 12ನೇ ಶತಮಾನ, ಅಂದರೆ 1150, ಅಂದರೆ ನಡುಗನ್ನಡ ಸಾಹಿತ್ಯದ ಒಂದು ಕಾಲಘಟ್ಟ. ಆ ಒಂದು ಕಾಲಘಟ್ಟದಲ್ಲಿ ವಚನಕಾರರಲ್ಲಿಯೇ ಶ್ರೇಷ್ಠವಾದಂತಹ ವಚನಕಾರ ಅಂತ ಹೇಳಿ ನಾವು ಕರಿಬಹುದು. ಧಾರ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ ಕ್ರಾಂತಿಯ ಕೇಂದ್ರ ಪುರುಷ. ಧಾರ್ಮಿಕ ಅಂದಾಗ ಧರ್ಮದ ಹಿನ್ನೆಲೆಯನ್ನು ನಾವು ಗಮನಿಸಬೇಕಾಗತ್ತೆ. ಅಳಗನ್ನಡ ಸಾಹಿತ್ಯದ ಕಾಲಘಟ್ಟದಲ್ಲಿ ಜೈನ ಧರ್ಮ ಹೆಚ್ಚು ಪ್ರಚಲಿತದಲ್ಲಿದ್ದಂತಹ ಧರ್ಮ ಅದು.
ಅಂದರೆ 9, 10, 11ನೇ ಶತಮಾನ ಆ ಒಂದು ಕಾಲಘಟ್ಟ ಆಲಗನ್ನಡ ಸಾಹಿತ್ಯದ ಕಾಲಘಟ್ಟ ಅಲ್ಲಿ ಜೈನ ಧರ್ಮ ಹೆಚ್ಚು ಪ್ರಚಲಿತದಲ್ಲಿದ್ದಂತಹ ಒಂದು ಕಾಲಘಟ್ಟ ಆನಂತರ 12ನೇ ಶತಮಾನಕ್ಕೆ ಬಂದಾಗ ವಚನಕಾರರು ರಚನೆ ಮಾಡಿದಂತಹ ವಚನಗಳಲ್ಲಿ ವೀರಶೈವ ಧರ್ಮದ ನೆಲೆಗಟ್ಟು ಬಹು ಉಲುಸಾಗಿ ಬೆಳಲಿಕ್ಕೆ ಶುರುವಾಯಿತು ಹಾಗಾಗಿ ಆ ವೀರಶೈವ ಧರ್ಮದ ಒಂದು ಸ್ಥಾಪನೆಗೊಂಡಂತದ್ದು ಮತ್ತು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅದಕ್ಕೆ ಅಧ್ಯಕ್ಷನನ್ನಾಗಿ ಅಲ್ಲಮ ಪ್ರಮುವನ್ನು ನೇಮಕ ಮಾಡಿ ವಚನ ಸಾಹಿತ್ಯದ ಚಿಂತನೆಗೆ ಒಂದು ಮೆಟ್ಟಿಲುಗಳಂತೆ ರೂಪುಗೊಂಡಂತಹ ಒಂದು ಕಾಲಘಟ್ಟ ಯಾವುದು ನಡುಗನ್ನಡ ಸಾಹಿತ್ಯದ ಕಾಲಘಟ್ಟ ಅಂದರೆ ಧರ್ಮದ ಹಿನ್ನೆಲೆಯಲ್ಲಿ ನಾವು ಗಮನಿಸಿದಾಗ ಜೈನ ಧರ್ಮದ ಒಂದು ಅಂತ್ಯ ವೀರಶೈವ ಧರ್ಮದ ಒಂದು ಆರಂಭ ಅಲ್ಲಿ ಗೋಚರವಾಗುತ್ತೆ ಹಾಗಾಗಿ ಧಾರ್ಮಿಕ ಸಾಂಸ್ಕೃತಿಕ ಅಂದರೆ ಒಂದು ಸಂಸ್ಕೃತಿ ಅನಾವರಣಗೊಳ್ತು ಪೂಜೆ ಮಾಡುವಂತಹ ಒಂದು ವಿಧಾನ ಶಿವನನ್ನು ಅರ್ಚಿಸುವಂತಹ ಒಂದು ವಿಧಾನ ಮತ್ತು ಶಿವನನ್ನು ಪ್ರಧಾನವಾಗಿಟ್ಕೊಂಡು ವಚನಗಳಲ್ಲಿ ಅಂಕಿತವನ್ನು ಬಳಸಿಕೊಳ್ಳುವಂತಹ ಒಂದು ವಿಧಾನ ಶರಣ ಸಂಸ್ಕೃತಿ ಹೀಗೆ ಸಾಂಸ್ಕೃತಿಕ ಒಂದು ನೆಲೆಗಟ್ಟು ಆ 12ನೇ ಶತಮಾನದಲ್ಲಿ ರೂಪುಗೊಂಡಂಥದ್ದು ಎಲ್ಲದಕ್ಕಿಂತ ಮಿಗಿಲಾಗಿ ಸಾಮಾಜಿಕ ಕ್ರಾಂತಿ ಸಮಾಜದ ಪಿಡುಗು ಅಂತ ನಾವೇನು ಕರಿತೀವಿ ಈ ಜಾತಿಯತೆ ಇವುಗಳನ್ನು ಹೋಗಲಾಡಿಸುವಂತಹ ಒಂದು ಉದ್ದೇಶ ಆ ಸಂದರ್ಭದಲ್ಲಿ ಕ್ರಾಂತಿಯುತವಾಗಿ ರೂಪುಗೊಂಡಂಥದ್ದು ಇದಕ್ಕೆ ಕೇಂದ್ರ ಪುರುಷ ಯಾರು ಅಂದರೆ ಬಸವಣ್ಣನವರು ಹಾಗಾಗಿ ಬಸವಣ್ಣನವರ ಒಂದು ವಚನಗಳೇನಿದೆಯೋ ಅವೆಲ್ಲವೂ ಮನುಷ್ಯನನ್ನೇ ಕೇಂದ್ರೀಕರಿಸಿ ರಚನೆ ಮಾಡಿರುವಂಥದ್ದು ಮತ್ತು ಮನುಷ್ಯನನ್ನು ಅಷ್ಟೇ ಅಲ್ಲ ಮನುಷ್ಯನ ಮನಸ್ಸನ್ನು ಕೇಂದ್ರೀಕರಿಸಿರುವಂಥದ್ದು ಅಲ್ವಾ ಅಂತರಂಗ ಅಂತ ಹೇಳಿ ಕರೀತಾರೆ ಮನಸ್ಸನ್ನು ಪರಿವರ್ತನೆ ಮಾಡಿದರೆ ಮಾತ್ರ ಸಮಾಜ ಪರಿವರ್ತನೆಗೊಳ್ಳೋದು ಮನಸ್ಸನ್ನು ಪರಿವರ್ತನೆ ಮಾಡದೆ ಮನಸ್ಸಿನಲ್ಲಿ ರಾಡಿ ಕೊಳಚೆ ಕೊಳಕು ಇಂತಹ ಅಶುದ್ಧತೆಯನ್ನೇ ತುಂಬಿಕೊಂಡ್ರೆ ಅಲ್ಲಿ ಸಮಾಜ ಪರಿವರ್ತನೆ ಆಗೋದಿಲ್ಲ ಹಾಗಾಗಿ ಮೊದಲು ಮನುಷ್ಯನ ಮನಸ್ಸು ಪರಿವರ್ತನೆಗೊಳ್ಳಬೇಕು ಮನಸ್ಸು ಶುದ್ಧತೆಯನ್ನು ಪಡ್ಕೋಬೇಕು ಅನ್ನುವಂತಹ ಒಂದು ಹಿನ್ನೆಲೆ ಬಸವಣ್ಣನವರದಾಗಿರುವಂಥದ್ದು ಇವರ ಹುಟ್ಟೂರು ಯಾವುದು ಹಾಗಾದರೆ ಬಿಜಾಪುರ ಜಿಲ್ಲೆಯ ಬಾಗೇವಾಡಿ ಅನ್ನುವಂತಹ ಊರಿನಲ್ಲಿ ಜನಿಸಿರುವಂಥದ್ದು ಅಂದರೆ ಕರ್ನಾಟಕದಲ್ಲೇ ಇರುವಂತಹ ಒಂದು ಜಿಲ್ಲೆ ಇದು ಬಿಜಾಪುರ ಈತನ ಒಂದು ವೃತ್ತಿ ಯಾವುದು ಅಂದರೆ ಬಿಜ್ಜನನ ಆಸ್ಥಾನದಲ್ಲಿ ಕರ್ಣಿಕ ವೃತ್ತಿಯಲ್ಲಿ ತೊಡಗಿರುವಂಥದ್ದು ಅಂದರೆ ಕರ್ಣಿಕ ಅಂದರೆ ಕೋಶಾಧಿಕಾರಿ ಅಂತ ಹೇಳಿ ಕರೀತಾರೆ ಅಂದರೆ ಲೆಕ್ಕಪತ್ರವನ್ನು ಬರೆದಿಡುವಂತಹ ಒಬ್ಬ ಅಧಿಕಾರಿ ಅಥವಾ ಒಂದು ವೃತ್ತಿ ಅದು ಕೋಶಾಧಿಕಾರಿ ಅಂತ ಹೇಳಿ ಕರೆಯುವಂಥದ್ದು ಅಂದರೆ ಖಜಾನೆಯನ್ನು ನೋಡಿಕೊಳ್ಳುವಂಥದ್ದು ಖಜಾನೆಯ ಲೆಕ್ಕಪತ್ರವನ್ನು ಬರೆದಿಡುವಂಥದ್ದು ಯಾರ ಆಸ್ಥಾನದಲ್ಲಿ ಬಿಜ್ಜಳನ ಆಸ್ಥಾನದಲ್ಲಿ ಇಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಅದರ ನಡು ನಡುವೆಯೇ ವಚನಗಳನ್ನು ರಚನೆ ಮಾಡುವಂತಹ ಒಂದು ಕೌಶಲ ಯಾರಲ್ಲಿ ಬಸವಣ್ಣನವರಲ್ಲಿ ಇದ್ದಂಥದ್ದು ಇವರ ವಚನಗಳ ಅಂಕಿತ ಯಾವುದು ಅಂದರೆ ಕೂಡಲ ಸಂಗಮ ದೇವ ಇವರ ವಚನಗಳ ಅಂಕಿತ ನಿಮಗೆ ಒಂದು ಅಂಕದ ಪ್ರಶ್ನೆಗೆ ಇದನ್ನು ಕೇಳ್ತಾರೆ ಬಸವಣ್ಣನವರ ವಚನಗಳ ಅಂಕಿತ ಯಾವುದು ಅಂತ ನೀವು ಬರಿಬೇಕು ಆಗ ಕೂಡಲ ಸಂಗಮ ದೇವ ಅಂತ ಹೇಳಿ ಬರೆಯುವಂಥದ್ದು ಕೂಡಲ ಸಂಗಮ ದೇವ ಅಂದರೆ ಶಿವನನ್ನೇ ಪ್ರಧಾನವಾಗಿಟ್ಕೊಂಡು ಅಂಕಿತ ನಾಮವನ್ನು ಇಟ್ಕೊಂಡಿರುವಂಥದ್ದು ಈಗ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಕರೀತಾರೆ ಅವರ ಅಂಕಿತ ನಾಮ ಅಲ್ವಾ ಜೇಡರ ದಾಸಿಮಯ್ಯ ರಾಮನಾಥ ಗುಹೇಶ್ವರ ಅಲ್ಲಮಪ್ರಭು ನೋಡ್ರಿ ಹಾಗೆ ಅವರವರ ವಚನಗಳ ಕೊನೆಯಲ್ಲಿ ಅಂಕಿತವನ್ನು ಬಳಸ್ಕೊಂಡಿರುವಂಥದ್ದು ಒಂದು ರೀತಿಯಲ್ಲಿ ಸಿಗ್ನೇಚರ್ ಇದ್ದಂತೆ ಅದು ಹಾಗಾಗಿ ಅವರು ಬಳಸ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು ನಾನಿಲ್ಲಿ ಸಂಕ್ಷಿಪ್ತವಾಗಿ ಅನ್ನೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಬಸವಣ್ಣನವರ ಪರಿಚಯವನ್ನು ನಿಮಗೆ ಮಾಡಿಕೊಟ್ಟಿರುವಂಥದ್ದು ನೀವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಭಕ್ತಿ ಭಂಡಾರಿ ಅನ್ನೋದನ್ನು ನೆನಪಿಟ್ಕೋಬೇಕು ಕೂಡಲ ಸಂಗಮ ದೇವ ಬಸವಣ್ಣನವರ ಒಂದು ಕಾಲಘಟ್ಟ ನಡುಗನ್ನಡ ಸಾಹಿತ್ಯದಲ್ಲಿದ್ದಂಥದ್ದು ಅಲ್ವಾ ನಡುಗನ್ನಡ ವಚನಕಾರ ಅಂತ ಹೇಳಿ ಕರಿಬೋದು
ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸಿಕೊಟ್ಟಂತಹ ವಿಚಾರ ಯಾವುದು ಅಂದರೆ ವಚನ ಅಂದ್ರೇನು, ವಚನಗಳ ಆಶಯ ಏನು, ಮತ್ತು ನಿಮಗೆ ಇಟ್ಟಿರುವಂತಹ ಎರಡು ವಚನಗಳಲ್ಲಿ ಬಸವಣ್ಣನವರ ಒಂದು ಪರಿಚಯವನ್ನು ಈ ಒಂದು ತರಗತಿಯಲ್ಲಿ ನಿಮಗೆ ಮಾಡಿಕೊಟ್ಟಿರುವಂಥದ್ದು. ನಂತರದ ತರಗತಿಯಲ್ಲಿ ಬಸವಣ್ಣನವರ ವಚನಗಳ ಆ ಮೂರು ವಚನಗಳ ಆಶಯ ಏನು ಮತ್ತು ಆ ವಚನಗಳನ್ನು ಪ್ರಸ್ತುತಪಡಿಸ್ತಾ ಹೋಗ್ತೇನೆ. ಧನ್ಯವಾದಗಳು. ನಮಸ್ಕಾರ.